ಸೌಜನ್ಯಗಳ ಪ್ರಕರಣದಲ್ಲಿ ಬಹಳಷ್ಟು ಹೋರಾಟಗಳು ನಾವು ನಿರಂತರವಾಗಿ ಮಾಡಿಕೊಂಡು ಬಂದ ನಂತರ ಸಿಬಿಐಗೆ ಒಂದು ಹೆದರಿಕೆ ಸ್ಟಾರ್ಟ್ ಆಯಿತು ಅಂತ ಅನ್ಕೋತೀನಿ ಯಾಕೆ ಅಂತ ಹೇಳಿದರೆ ಎರಿಂಗ್ ಅಫೀಷಿಯಲ್ಸ್ ಯಾರೆಲ್ಲ ತಪ್ಪಿಸ್ತಸ್ಥ ಅಧಿಕಾರಿಗಳಿದ್ದಾರೆ ಹೇಗೆ ಸೌಜನ್ಯ ಪ್ರಕರಣಗಳನ್ನು ವಂಚಿಸ್ತಾ ಬಂದರು ಮತ್ತು ಯಾಕೆ ಸಮಗ್ರವಾದ ದಾಖಲೆಗಳನ್ನು ಸಂಗ್ರಹಿಸಲ್ಪಟ್ಟ ಸಮಗ್ರ ದಾಖಲೆಗಳನ್ನು ಇವು ಯಾರು ಕೊಡಲಿಲ್ಲ ಮತ್ತು ಯಾಕೆ ಮೂರು ಜನರು ಅಲ್ಲಿಯ ಗುರುತರವಾದಂಥ ಅಪರಾಧಿಗಳ ಮೇಲೆ ನೋಟಿಸನ್ನು ನಾವು ಆರೋಪಿಸುತ್ತಿರುವ ಅಪರಾಧಿಗಳ ಮೇಲೆ ನೋಟಿಸನ್ನು ಕೊಟ್ಟಾಗ ಹೈಕೋರ್ಟಲ್ಲಿ ಸ್ಟೇ ತಗೊಂಡು ಬಂದಿರೋ ವಿಚಾರ ಇವೆಲ್ಲವನ್ನು ಸ್ಪಷ್ಟವಾಗಿ ಉಲ್ಲೇಖಗೊಳಿಸುವ ನಿಟ್ಟಿನಲ್ಲಿ ನಾವು ಪ್ರಜರ ಹಾಕಿಸ್ತಾ ಬಂದ್ವಿ ಹೋರಾಟಗಾರರು ಜನರು ಕೂಡ ಸೌಜನ್ಯಗಳನ್ನು ಕೊಂದವರು ಯಾರು ಮತ್ತು ಅತ್ಯಾಚಾರ ಮಾಡಿದವರು ಯಾರು ಇಷ್ಟೆಲ್ಲ ಹುಡುಕಿದಾಗ ಆ ಹೆಣ ಆ ರಾತ್ರಿ ಅಲ್ಲಿ ಇಲ್ಲದೇ ಇದ್ದಾಗ ನಾಳೆ ಸಿಕ್ಕಿದ್ದಾದರೂ ಹೇಗೆ ಈ ಥರದ ಅಗಾಧ ಅನುಮಾನಗಳಿಗೆಲ್ಲ ಉತ್ತರ ನೀಡುವ ರೀತಿಯಲ್ಲಿ ಜಡ್ಜ್ಮೆಂಟು ಏನು ಸಂತೋಷ್ ಅವರು ಕೊಟ್ಟಂಥ ಜಡ್ಜ್ಮೆಂಟ್ ಇತ್ತು ಅದು ಎರಿಂಗ್ ಆಫೀಸರ್ಸ್ ಯಾರೆಲ್ಲ ಇದ್ದಾರೆ ಅವರು ಶಿಕ್ಷೆಗೆ ಅರ್ಹರು ಅನ್ನುವಂಥ ನಿಟ್ಟಿನ ಒಂದು ಅಂಶ ಹೊರಗಡೆ ಬರ್ತಿದ್ದ ಹಾಗೆ ನಮ್ಮ ಹೋರಾಟಗಳು ಭಾರಿ ದೊಡ್ಡ ಮಟ್ಟದಲ್ಲಿ ನಡೆಯಲಿಕ್ಕೆ ಶುರುವಾಯಿತು ಆ ಮೂರು ತಿಂಗಳ ಅವಧಿಯಲ್ಲಿ ಮೇಲ್ಮನವಿ ಸಲ್ಲಿಸಬೇಕಾದ ಅವಧಿಯಲ್ಲಿ ನಾವು ಸಲ್ಲಿಸಬಹುದಾದಂಥ ಅರ್ಜಿಗಳು ಈಗಾಗಲೇ ಸಲ್ಲಿಸಿದ್ದೇವೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರಿಗಾಗಿರ್ಬೋದು ಅಥವಾ ಗೃಹ ಮಂತ್ರಿಗಳಿಗಾಗಿರ್ಬೋದು ಅಥವಾ ರಾಜ್ಯದ ಗವರ್ನರಿಗಾಗಿರ್ಬೋದು ರಾಷ್ಟ್ರಪತಿಗಳಿಗಾಗಿರ್ಬೋದು ಅಮಿತ್ ಶಾ ಅವರಿಗಾಗಿರ್ಬೋದು ಪ್ರಧಾನಮಂತ್ರಿಗಳಿಗಾಗಿರ್ಬೋದು ಎಲ್ರಿಗೂ ಅರ್ಜಿ ಕೊಟ್ಟ ನಂತರ ಅವರಿಗೇನೋ ಒಂದು ಅನಿಸಿದೆ ಏನು ಅಂತ ಹೇಳಿದರೆ ಹೌದು ಇಲ್ಲೇನೋ ತಪ್ಪು ನಡೆಸಿದೆ ಅನ್ನುವ ನಿಟ್ಟಿನಲ್ಲಿ ಅಕ್ಯೂಟಲ್ ಕಮಿಟಿಯನ್ನು ರಚಿಸಿ ಆ ಮೂಲಕವಾಗಿ ಯಾರೆಲ್ಲ ತಪ್ಪಿಸಸ್ಥ ಅಧಿಕಾರಿಗಳಿದ್ದಾರೆ ಅವರನ್ನು ಶಿಕ್ಷಿಸುವ ಅಂಶವನ್ನು ಮುಂದಿಡಿದ ಬಂತು ಆಗ ಭಯ ಬಿದ್ದಂಥದ್ದು ಭಾರಿ ಮುಖ್ಯವಾಗಿ ಗಾಬರಿಗೊಂಡಂಥದ್ದು ಸಿಬಿಐ ಭಾರಿ ಮುಖ್ಯವಾಗಿ ಯಾವ ತನಿಖಾಧಿಕಾರಿಗಳನ್ನ ಮೇಲೆ ಅಕ್ಯೂಟಲ್ ಕಮಿಟಿ ಮೂಲಕವಾಗಿ ತನಿಖೆಗೆ ಒಳಪಡಿಸಬೇಕು ಅನ್ನುವಂಥ ಅಂಶವನ್ನು ನ್ಯಾಯಾಲಯ ಹೇಳಿತೋ ಆಗ ಭಾರಿ ಮುಖ್ಯವಾಗಿ ಗಮನಿಸಿದ್ದ ಅಂಶ ಏನು ಅಂತ ಹೇಳಿದರೆ ಸಂತೋಷ್ ರಾವೇ ಅಪರಾಧಿ ಎನ್ನುವ ನಿಟ್ಟಿನಲ್ಲಿ ಮೇಲ್ಮನವಿಯನ್ನು ಸಿಬಿಐ ಸಲ್ಲಿಸಿತು ಯಾಕೆಂದರೆ ತನ್ನ ಅಧಿಕಾರಿಗಳ ಮೇಲೆ ತನಿಖೆಗೆ ಹೋಗುವಂಥದ್ದು ಅದಕ್ಕೆ ಇಷ್ಟ ಇರಲಿಲ್ಲ ಈ ತನಿಖೆಯ ಸಮಗ್ರತೆಯನ್ನು ನಾವು ಪ್ರಶ್ನೆ ಮಾಡುತ್ತಲೇ ಬಂದ್ವಿ ಆ ಕಾರಣದಿಂದ ಸಿಬಿಐ ಮೇಲ್ಮನವಿ ಸಲ್ಲಿಸಿತು ಯಾಕೆ ಅಂತ ಹೇಳಿದರೆ ಜಡ್ಜ್ಮೆಂಟ್ಸ್ ಸರಿಯಿಲ್ಲ ಅನ್ನುವ ರೀತಿಯಲ್ಲಿ ಇದರಲ್ಲಿ ಕೆಲವು ಅಂಶವನ್ನು ಗಮನಿಸಿಲ್ಲ ಅನ್ನೋ ರೀತಿಯಲ್ಲಿ ಅದು ತನ್ನ ಮೇಲ್ಮನವಿಯಲ್ಲಿ ಮಾತನಾಡ್ತಾ ಬಂತು ಇದೇ ಸಂದರ್ಭದಲ್ಲಿ ನಮ್ಮ ಸೌಜನ್ಯಗಳ ತಂದೆಯಾದಂಥ ಚಂದಪ್ಪ ಗೌಡ ಏನು ಮಾಡಿದರು ಅಂತ ಹೇಳಿದರೆ ಮೇಲ್ಮನವಿಯಲ್ಲಿ ನಮಗೆ ಸರಿಯಾದ ನ್ಯಾಯವನ್ನು ದಕ್ಕಿಲ್ಲ ಯಾಕೆ ಅಂತ ಹೇಳಿದರೆ ಸೌಜನ್ಯಗಳನ್ನು ಕೊಂದವರು ಯಾರು ಅತ್ಯಾಚಾರ ಮಾಡಿದವರು ಯಾರು ಈ ನಿಟ್ಟಿನ ಪ್ರಯತ್ನಗಳಲ್ಲಿ ಸಮರ್ಪಕವಾಗಿ ಉತ್ತರ ಸಿಕ್ಕಿಲ್ಲ ನಮಗೆ ಉತ್ತರ ಬೇಕು ಈ ಸಂಕಟವನ್ನು ಹೈಕೋರ್ಟ್ ಮುಂದೆ ಇಟ್ಟರು ನ್ಯಾಯಾಲಯದ ಮುಂದೆ ಇರುವ ಪ್ರಕರಣವಾಗಿರೋದ್ರಿಂದ ಆ ಅಂಶಗಳಲ್ಲಿ ಅದು ಇಟ್ಟಿರೋದ್ರಿಂದ ಯಾರು ಚಂದಪ್ಪ ಗೌಡರು ಏನಂತ ಹೇಳಿದರೆ ನನ್ನ ಮಗಳು ಯಾವ ಗಳಿಗೆಯಲ್ಲಿ ತೀರಿಕೊಂಡ್ರೋ ಆ ಗಳಿಗೆಯಿಂದ ನಮ್ಮ ಮನಃಶಾಂತಿ ಕದೂಡೋಗಿದೆ ನಾವು ಯಾತನೆಯಲ್ಲಿ ಬದುಕ್ತಾ ಇದ್ದೇವೆ ಅಂತ ಅನ್ನುವಂಥ ವಿಷಯವನ್ನು ಇಟ್ಟು ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದದ್ದು ಏಕಸದಸ್ಯ ಪೀಠವಾದಂತಹ ನಟರಾಜನ್ ಅವರು ಗೌರವಾನ್ವಿತ ನ್ಯಾಯಾಧೀಶರು ಈಗ ಸಿಬಿಐಗೆ ಅಲ್ಲದೆ ಕರ್ನಾಟಕ DGಯವರಿಗೂ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಅವರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿದೆ ಯಾಕೆ ಅಂತ ಹೇಳಿದರೆ ಇದುವರೆಗೂ ಅಕ್ಯೂಟಲ್ ಕಮಿಟಿಯನ್ನು ಮಾಡಿಲ್ಲದೆ ಇರುವಂಥದ್ದೇ ಅನುಮಾನಕ್ಕೆ ಬಲಿಷ್ಠವಾದ ಅನುಮಾನಕ್ಕೆ ಕಾರಣ ಆಗ್ತದೆ ಒಂದು ಎರಡನೇದು
ನ್ಯಾಯಾಲಯದ ಮೇಲ್ಮನವಿಯ ಸಲ್ಲಿಸುವವರಿಗೂ ಮಾಡಿದ ಪ್ರಕ್ರಿಯೆ ಏನಿದೆ ಅದು ಇಲ್ಲ ಅನ್ನುವಂಥದ್ದೇ ಆಗಿದೆ. ನ್ಯಾಯಾಲಯದ ಪ್ರಕ್ರಿಯೆ ಬಂತಲ್ಲ ಸರ್, ಭಾರಿ ಮುಖ್ಯವಾಗಿ ಸಂತೋಷ್ ಗೌರವಾನ್ವಿತ ನ್ಯಾಯಾಧೀಶರು, ಸಿಬಿಐ ನ್ಯಾಯಾಧೀಶರು ಕೊಟ್ಟಂಥ ತೀರ್ಪೇನಿತ್ತು, ಆ ತೀರ್ಪಿನ ಅಂಶದಲ್ಲಿ ಸಂತೋಷ್ ರಾವ್ ಅನ್ನು ಒಬ್ಬ ನಿರ್ದೋಷಿ ಬಲವಂತವಾಗಿ ಸಿಕ್ಕಿ ಹಾಕಿಸಲ್ಪಟ್ಟಿದೆ ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ದಾಖಲೆಗಳು ಮಾತಾಡ್ತೊಡಗಿದ್ವಲ್ಲ ಸರ್, ಭಾರಿ ಮುಖ್ಯವಾಗಿ ಮಾತನಾಡ್ತೊಡಗಿದ್ವು ಸಿಕ್ಕಿ ಹಾಕಿಸಲ್ಪಟ್ಟಿದೆ ಅಂತನ್ನುವಂಥದ್ದು. ಎಲ್ಲಕ್ಕಿಂತ ಹೆಚ್ಚಾಗಿ ತಜ್ಞರು, ವಿಚಾರವಂತರು, ತಿಳುವಳಿಕಸ್ತರು ಇವರೆಲ್ಲರೂ ಕೂಡ ಸಂತೋಷ್ ರಾವ್ ಒಬ್ಬ ಅಸಾಧಾರಣ ವ್ಯಕ್ತಿ ಏನಲ್ಲ ಮತ್ತು ಮಾನಸಿಕವಾಗಿ ಮೂಡ್ ಡಿಸಾರ್ಡಲ್ಲಿರ್ತಕ್ಕಂಥ ವ್ಯಕ್ತಿ, ಅವನು ರೇಪ್ ಮಾಡಬೇಕು ಅಂತ ಅನ್ನುವಂಥದ್ದು ಸಂದರ್ಭದಲ್ಲಿ ಕರಗದೇ ಇರುವ ಆಹಾರವು ಹೊಟ್ಟೆ ಒಳಗಡೆ ಇತ್ತು ಸೌಜನ್ಯಗಳಲ್ಲಿ, ಆ ಕರಗದೇ ಇರುವ ಆಹಾರವನ್ನು ನಾವು ಅನಲಿಸಿಸ್ ಮಾಡೋ ಪ್ರಕಾರವಾಗಿ ಯಾವ ರೇಪಿಸ್ಟನ್ನು ಚೆನ್ನಾಗಿ ತಿನ್ನಿಸಿ ಉಣಿಸಿ ರೇಪ್ ಮಾಡಲ್ಲ ಕಾಡೊಳಗಡೆ. ಆ ಒಂದು ಪಕ್ಷ ತಿನ್ನಿಸಿ ಉಣಿಸಿ ರೇಪ್ ಮಾಡಿದ್ದ ಅಂತ ಅಂದಾಗಿಯೂ ಕೂಡ ಯಾವ ಔಟ್ಲಿಂದ ಆ ಪ್ಯಾಕೆಟನ್ನು ಕಟ್ಕೊಂಡು ಬಂದಿದ್ದ, ಬಾಳೆ ಎಲೆಯಲ್ಲಿ ಬಂದಿತ್ತ, ಸಿಲ್ವರ್ ಪೇಪರಲ್ಲಿ ಬಂದಿತ್ತ, ಆಹಾರ ಎಲ್ಲಿದು, ಅವೆಲ್ಲ ಟ್ಯಾಲಿ ಆಗಬೇಕಲ್ಲ. ಈ ಎಲ್ಲ ಅಂಶವನ್ನು ಗಮನಿಸಿದ ಒಂದು ಸಣ್ಣ ತುಣುಕನ್ನು ತಮ್ಮ ಮುಂದೆ ಇಡ್ತಾ ಇರುವಂಥದ್ದು, ಸಣ್ಣ ತುಣುಕನ್ನು ನಿಮ್ಮ ಮುಂದೆ ಇಡ್ತಾ ಇರುವಂಥದ್ದು ಒಂದು, ಅದು ಹತ್ರ ಆಗ್ತಾ ಇಲ್ಲ. ಎರಡನೇದು ಭಾರಿ ಮುಖ್ಯವಾಗಿ ಕೆಳ ನ್ಯಾಯಾಲಯ ಅಂತ ಹೇಳಿದರೆ ಸಿ ಬಿ ಐನ ಗೌರವಾನ್ವಿತ ನ್ಯಾಯಾಧೀಶರಾದ ಸಂತೋಷ್ ಅವರು ಗಮನಿಸಿರುವಂಥ ಅಂಶ ಏನು ಅಂತ ಹೇಳಿದರೆ, ಇವರು ಕಲೆಕ್ಟ್ ಮಾಡಿದ ಜಪಮಾಲೆ ಪಂಚೆ, ಈ ಐದು ಕೂದಲು ಯಾರ್ದು ಅಂತ ಹೇಳಿ ಇದುವರೆಗೂ ಐಡೆಂಟಿಫಿಕೇಶನ್ ಮಾಡಿಲ್ಲ. ಹಾಗಾದರೆ ಸಂತೋಷ್ ರಾವ್ ಒಬ್ಬನೇ ಆರೋಪಿ ಆಗಲಿಕ್ಕೆ ಹೇಗೆ ಸಾಧ್ಯ? ಇಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆದಿರುವ ಸಾಧ್ಯತೆಗಳನ್ನು ನಾವು ಗಮನಿಸಬಹುದು ಎರಡನೇದು. ಮತ್ತು ಮೂರನೇದು ನಮ್ಮ ಅನಿಸಿಕೆಗಳಿವು. ಮೂರನೇದು ಇವರು ಹಾಕಿದ ಅಂಶಗಳಿದೆಯಲ್ಲ, ಕರೆಂಟ್ ಹೋಯಿತು, ಹೆಂಗೋ ಮಾಡಿದ್ವಿ, ಯಾವ ರೀತಿಯಲ್ಲೂ ಕೂಡ ಇದು ಮಾಡಿದ್ವಿ ಅಂತ ಹೇಳಿದರೆ, ಇದು ಯಾವುದೋ ಅಸಾಧಾರಣ ಅಂಶಗಳನ್ನ ಯಾರೋ ಒಬ್ಬನನ್ನು ಯಾರದೋ ಒತ್ತಡದಲ್ಲಿ ಸಿಕ್ಕಿಸುವ ಪ್ರಕ್ರಿಯೆ ನಡೆದಿದೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಚಂದಪ್ಪ ಗೌಡರಿಗೆ ಅಂತ ಹೇಳಿದರೆ ಮಗುವಿನ ತಂದೆಗೆ ಕಾಡಿದ ಅಂಶಗಳಾಗಿರ್ಬೋದು, ದುಃಖ, ಅವಮಾನ ಮತ್ತು ಮತ್ತೆ ಮತ್ತೆ ದುಃಖ ಅವಳ ತಾಯಿಗೆ, ಸೌಜನ್ಯಳ ತಾಯಿಗೆ, ಅವರ ಸೋದರರಿಗೆ ನರಕವನ್ನು ಅನುಭವಿಸುವಾಗಾಯಿತು. ಇಷ್ಟು ದಿವಸ ನೋಡಿ, ಯಾವುದೇ ಆಗಲಿ ಸ್ಮಶಾನಕ್ಕೆ ಹಾಕಿ ಬಂದಾಗ ಸ್ಮಶಾನ ವೈರಾಗ್ಯ ಅಂತ ಕರಿತೇವೆ, ಅದೊಂದು ಮೂರು ದಿವಸ ಇರುತ್ತೆ, 11 ದಿವಸ ತಿಥಿ ಮಾಡಿದ ಮೇಲೆ ಒಂಚೂರು ಸಮಾಧಾನ ಆಗುತ್ತೆ, ಅಥವಾ 1 ತಿಂಗಳಾದ ಮೇಲೆ ಮತ್ತೂ ಸಮಾಧಾನ ಆಗುತ್ತೆ, ವಾರ್ಷಿಕ ತಿಥಿ ಆದಾಗ ಮತ್ತೆ ವರ್ಷ ಅಮಾವಾಸ್ಯೆ ಪೌರ್ಣಿಮೆ ಈ ಥರದ ದಿನಗಳಲ್ಲಿ ನಮ್ಮ ಅವ್ರನ್ನ ನೆನೆಸ್ಕೊಳ್ಳುವಂಥದ್ದು ಸತ್ತವ್ರನ್ನ ಮಾಡ್ತಾ ಇರ್ತೇವೆ. ಆದರೆ 11 ವರ್ಷ ಭೀಕರವಾಗಿ ಸೌಜನ್ಯ ಕಾಡ್ತಾ ಇದ್ದಾಳೆ ಯಾಕೆ ಅಂತ ಹೇಳಿದರೆ, ಎದೆ ಭಾಗ ಕಚ್ಚಲ್ಪಟ್ಟಿದೆ ಮತ್ತು ಅಲ್ಲಿ ಕಟ್ಟಾಕಿದಂಥ ವೇಲ್ ಕಟ್ಟಾಕಿದ್ದಂಥದ್ದು ಅಂದ ರೇಪ್ ಮಾಡಿರುವಂಥ ಅಂಶ, ಒಬ್ಬನಿಂದ ಅಸಾಧಾರಣವಾದ ಪರಿಸ್ಥಿತಿ. ಈ ವಿಷಯವನ್ನು ಅವರು ಹೇಗೆ ಎತ್ಕೊಂಡು ಹೋದ, ಹೇಗೆ ಅಲ್ಲಿ ಮಲಗಿಸ್ಕೊಂಡ, ಎಲ್ಲಿ ರೇಪ್ ಮಾಡ್ದ, ಆ ಮಣ್ಣು ಎಂಥದ್ದು, ಅವಳ ಪ್ರೈವೇಟ್ ಪಾರ್ಟಿಗೆ ಮಣ್ಣನ್ನು ಮೆಚ್ಚಿದವರು ಯಾರು, ಇದು ಎಲ್ಲ ಏನು ತೋರಿಸುತ್ತದೆ ಅಂತ ಹೇಳಿದರೆ, ಪ್ರೊಫೆಷನಲ್ಸ್ ದೇ ಆರ್ ಡೂಯಿಂಗ್ ದೀಸ್ ಥಿಂಗ್ಸ್ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಅಂತ ಹೇಳಿದರೆ, ಪ್ರೊಫೆಷನಲ್ಸ್ ಅಂತ ಹೇಳಿದರೆ ಈ ರೇಪ್ ಮಾಡೋರು ಒಂದು ಪ್ರೊಫೆಷನಲ್ಲಾಗಿ ಇಟ್ಕೊಬಿಟ್ಟಿರ್ತಾರೆ. ಆ ಕಾರಣದಿಂದಲೇ ಈ ಎಲ್ಲ ಅಂಶಗಳನ್ನ ನಾವು ಭಾರಿ ಮುಖ್ಯವಾಗಿ ಗಮನಿಸಬೇಕಾದದ್ದು. ಇದಲ್ಲದೆ ಈ ಅತ್ಯಾಚಾರದ ಬರೀ ಅತ್ಯಾಚಾರ ಕಾರಣವನ್ನು ಇಟ್ಟುಕೊಂಡು ನಡೆದಂಥ ಅತ್ಯಾಚಾರವ, ಆದರೆ ಇದ್ರ ಹಿಂದೆ ಅಲ್ಲಿ ಪ್ರಾಪರ್ಟಿ ಇಶ್ಯೂಸ್ ಇದೆಯಾ ಆ ಮಗುವಿನ ಹಿಂದೆ, ಆ ಮಗುವಿನ ಶಾಲೆ ಆ ದಿವಸ ತೆಗೆದಿತ್ತ, ಆ ದಿವಸದ ರಜಾದಿನಗಳೇನು, ಅಟೆಂಡೆನ್ಸ್ ಏನು ಹೇಳ್ತಾ ಇದೆ, ಇವೆಲ್ಲವನ್ನು ಗಮನಿಸುವ ನಿಟ್ಟಿನಲ್ಲಿ ಪ್ರಯತ್ನವೇ ಆಗ್ತಾ ಇರುವಂಥದ್ದು ಸಿ ಬಿ ಐ ಮಾಡಿರುವ
ಘನಘೋರ ದುರಂತಗಳಲ್ಲಿ ಒಂದು. ಅಥವಾ ಮಾಡಿರ್ಬೋದು ಸಿಬಿಐ ಈ ಎಲ್ಲ ತನಿಖೆಯನ್ನು ಮಾಡಿರ್ಬೋದು, ಆದರೆ ಅಲ್ಲಿಯ ತನಿಖಾಧಿಕಾರಿಗಳು ಇದನ್ನು ಯಾಕೆ ಪ್ರೆಸೆಂಟ್ ಮಾಡಿಲ್ಲ ಅಂತನ್ನುವ ಅಂಶವನ್ನು ಇಟ್ಕೊಂಡು ನಾವು ನೋಡೋದಾದರೆ ಯಾವುದೋ ಬಲಿಷ್ಠ ಶಕ್ತಿ, ನಾನು ಇಂಥವ್ರೆ ಅಂತ ಹೇಳಲ್ಲ, ಯಾಕೆಂದರೆ ನನಗಿರುವ ಪೌರಪ್ರಜ್ಞೆಯಲ್ಲಿ ನಾನು ಇಂಥವ್ರೆ ಅಂತ ಬೆರಳು ಮಾಡಿದಾಗ ಅಂಥವರಿಗೆ ಪೂರಕವಾದಂಥ ದಾಖಲೆ ತರಬೇಕಾಗತ್ತೆ, ಸಾಕ್ಷ್ಯ ತರಬೇಕಾಗತ್ತೆ, ಆ ಕಾರಣದಿಂದ ಇಂಥವ್ರೆ ಅಂತ ಹೇಳಲಾರೆ. ಆದರೆ ಭಾರಿ ಮುಖ್ಯವಾಗಿ ಪುನರ್ ಯೋಚಿಸುವಂಥದ್ದು, ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಂಥದ್ದು ಇವರ ನಡೆಗಳು. ಯಾರ ನಡೆಗಳು? ಸಿಬಿಐನ ತನಿಖಾ ತಂಡಗಳು ನಡೆಸಿದ ಅನುಮಾನಾಸ್ಪದ ನಡೆ, ಸಿಐಡಿ ಸರ್ಕಾರ ವಹಿಸಿದಾಗ ಸಿಐಡಿ ನಡೆಸಿದ ತನಿಖಾ ತಂಡದ ಅನುಮಾನಾಸ್ಪದ ನಡೆ, ಅದೇ ರೀತಿಯಾಗಿ ಲೋಕಲ್ ಇನ್ಸ್ಪೆಕ್ಟರ್ ಮಾಡಿದ ದೊಡ್ಡ ಅವಘಡ. ಅವಘಡ ಅನ್ನೋದಕ್ಕಿಂತ ಹೆಚ್ಚಾಗಿ ಅವನನ್ನು ಹಿಡಿದು ಬಡಿದ್ರೆ, ನಾನು ಮೊದಲಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ, ಅವನನ್ನು ನಾವು ಹಿಡಿಬೇಕು. ಪ್ರಾಥಮಿಕ ತನಿಖೆ ಮಾಡಿದಂಥವನು ಪ್ರಾಥಮಿಕವಾಗಿ ಈ ಎಲ್ಲ ಕ್ರೌರ್ಯವನ್ನು ಘಟಿಸಲಿಕ್ಕೆ ಕಾರಣ ಆಗಿರುವಂಥದ್ದು ಭ್ರಷ್ಟಾಚಾರ ಇರಬಹುದು. ಯಾಕೆಂದರೆ ಅವನು ಮಾಡಿದ ಮ್ಯಾಕ್ಸಿಮಮ್ ಮಿಸ್ಟೇಕ್ಸ್, ಹಾಗೆ ಫೊರೆನ್ಸಿಕ್ಸ್ ಡಾಕ್ಟರ್ಸ್ ಮಾಡಿದ ಮ್ಯಾಕ್ಸಿಮಮ್ ಮಿಸ್ಟೇಕ್ಸ್, ಇವೆಲ್ಲವೂ ಕೂಡ ಇಲ್ಲಿ ನೋವನ್ನು ಹೆಪ್ಪುಗಟ್ಟುವ ಹಾಗೆ ಮಾಡಿದ್ದಾರೆ. ನಮ್ಮ ಆತಂಕಗಳನ್ನು ದ್ವಿಗುಣಗೊಳಿಸಲಿಕ್ಕೆ ಅಲ್ಲಿಯ ಜನಸಾಮಾನ್ಯರ ಹೋರಾಟ, ನಾವು ಹೋರಾಟಗಾರರು ಅಂತ ಹೇಳಿ ತಿಮ್ರೋಡಿಯವ್ರನ್ನ